ಭವಾನಿ ರೇವಣ್ಣಗೆ ಮಧ್ಯಂತರ ಜಾಮೀನು ಮಂಜೂರು, ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಆದೇಶ. ಭವಾನಿ ರೇವಣ್ಣಗೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ, ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಆದೇಶ. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಮಂಜೂರಾಗಿರುವಂಥದ್ದು. 1 ಗಂಟೆಯ ವೇಳೆಗೆ ವಿಚಾರಣೆಗೆ ಹಾಜರಾಗಲು ಸೂಚನೆ ಕೊಡಲಾಗಿದೆ. ತನಿಖೆಗೆ ಸಹಕರಿಸುವಂತೆ ಕೋರ್ಟ್ನಿಂದ ಸೂಚನೆ. ಸಂಜೆ 5 ಗಂಟೆಯೊಳಗಡೆ ವಿಚಾರಣೆ ಮುಗಿಸಲು SIT ಸೂಚನೆಯನ್ನು ನ್ಯಾಯಾಲಯ ಕೊಟ್ಟಿರುವಂಥದ್ದು. ಅತ್ಯಾಚಾರಕ್ಕೊಳಗಾಗಿರುವ, ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿರುವ ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿಸಿದ್ದಾರೆ ಎನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ರೇವಣ್ಣ ಅವರಿಗೆ ಇದೀಗ ಮಧ್ಯಂತರ ಜಾಮೀನು ಸಿಕ್ಕಿರುವಂಥದ್ದು. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಈ ಆದೇಶ ಸಿಕ್ಕಿದೆ. ಯಾಕೆಂದರೆ ಜಾಮೀನು ಸಿಗಲ್ಲ ಅನ್ನುವಂಥದ್ದು ಗೊತ್ತಿತ್ತು. ಜಾಮೀನು ಸಿಗುವವರೆಗೂ ಕೂಡ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಭವಾನಿ ರೇವಣ್ಣ SIT ಅವರಿಗೆ ಸಿಕ್ಕಿರಲಿಲ್ಲ. ಯಾವಾಗ ನಿರೀಕ್ಷಣಾ ಜಾಮೀನು ಸಿಗುವ ಸಾಧ್ಯತೆಗಳು ಕಡಿಮೆ ಆಗುತ್ತೆ, ಆನಂತರ ಭವಾನಿ ರೇವಣ್ಣ ಅವರು ಕಾಣೆ ಆಗ್ತಾರೆ. ಸೊ ಈಗಾಗಲೇ 2-3 ಸಲ SIT ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಮಹಿಳೆಯನ್ನು ಕಿಡ್ನಾಪ್ ಮಾಡಿಸಿದ್ದಾರೆ ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ, ತನಿಖೆಗೆ ಸಹಕರಿಸಿ, ತನಿಖೆಗೆ ಬನ್ನಿ ಅಂಥೇಳಿ SIT 2 ಸಲ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು. ಆದರೆ ಭವಾನಿ ರೇವಣ್ಣ ಸ್ಪಂದಿಸಿರಲಿಲ್ಲ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಹಾಸನ ಪ್ರತಿನಿಧಿ ಯೋಗೀಶ್ ಅವರು ಕೊಡ್ತಾರೆ. ಯೋಗೀಶ್, ಏನೀಗ ಭವಾನಿ ರೇವಣ್ಣ ಅವರಿಗೆ ಮಧ್ಯಂತರ ಜಾಮೀನು ಮಂಜೂರಾಗಿರುವಂಥದ್ದು, ಒಂದು ರೀತಿ ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಈಗೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ನಡೆ ಏನಾಗಿರುತ್ತೆ, ಏನಿದೆ ಅಪ್ಡೇಟ್ಸ್? ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ SIT ಅವರು ತನಿಖೆಗೆ ಸಹಕಾರ ನೀಡಬೇಕು ಮತ್ತೆ ಅವರನ್ನ ವಿಚಾರಣೆ ಮಾಡ್ತೀವಿ ಅಂತ ನೋಟಿಸ್ ಇಶ್ಯೂ ಮಾಡಿದ್ರು. ಅವರ ಭವಾನಿ ಅವರೇ ಮನವಿ ಮಾಡ್ಕೊಂಡಂಗೆ ಒಳನೇಶ್ವರ ಕ್ಷೇತ್ರದಲ್ಲಿ ನನ್ನ ಮನೆಯಲ್ಲಿ ನಾನು ಇರ್ತೀನಿ, ನೀವು ಬಂದು ನನ್ನನ್ನು ವಿಚಾರಣೆ ಮಾಡಬಹುದು ಅಂತ ಹೇಳಿದ್ರು. ಆದ್ರೆ ಆ ದಿನ ಅವರು ಮನೆಗೆ ಬಂದಾಗ ಅವ್ರಿಗೆ ವಿಚಾರಣೆಗೆ ಸಹಕರಿಸದಲೆ ಮತ್ತೆ SIT ಅವರಿಗೆ ಸಿಗ್ದಲೇ ಅವರು ತಲೆಮರೆಸ್ಕೊಂಡಿದ್ರು. ಅವ್ರ ಉದ್ದೇಶ ಇದ್ದಿದ್ದು ಇಷ್ಟೇನೆ, ಹೈಕೋರ್ಟ್ನ ಮೊರೆ ಹೋಗಿ ಹೈಕೋರ್ಟಿಂದ ಮಧ್ಯಂತರ ಜಾಮೀನನ್ನ ತಗೊಂಡು ತದನಂತರ ಅವರು SIT ಮುಂದೆ ಹಾಜರಾಗಬೇಕು ಅಂತ ಇದ್ರು. ಅವ್ರ ಯೋಜನೆ ಯಾವ ರೀತಿ ಇತ್ತು ಅದೇ ರೀತಿ ಇವತ್ತು ಅವರಿಗೆ ಮಧ್ಯಂತರ ಜಾಮೀನ್ ಸಿಕ್ಕಿದೆ. ಮತ್ತೆ ಇವತ್ತು ಭವಾನಿ ರೇವಣ್ಣವರು ಈಗಲಾದ್ರೂ ಕೂಡ ಇನ್ನು SIT ಅವರಿಗೆ ಮಣಿತರ ಅವರಿಗೆ ಸಹಕಾರ ನೀಡ್ತಾರ ಇಲ್ಲ ಪುನಃ ಮತ್ತೆ ಅವರು ಇನ್ಯಾವುದೇ ರೀತಿಯ ಬೇರೆ ದಾರಿಯನ್ನು ಹುಡುಕ್ತಾರ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. ಓಕೆ, ಧನ್ಯವಾದ ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗೆ.